ನಾವು ಮಾತ್ರವಲ್ಲ ದೇವರ ದಯ ಪಾಲಿಸುವ ಪವಿತ್ರಾತ್ಮರು ಕೂಡ ಸಾಕ್ಷಿಯಾಗಿದ್ದಾರೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಚನ ಪ್ರೇಷಿತರನ್ನು ಕರೆತಂದು ನ್ಯಾಯಸಭೆಯ ಮುಂದೆ ನಿಲ್ಲಿಸಲಾಯಿತು. ಪ್ರಧಾನ ಯಾಜಕನು ಅವರನ್ನು ದ್ವೇಷಿಸಿ ಆ ವ್ಯಕ್ತಿಯ ಹೆಸರಿನಲ್ಲಿ ಉಪದೇಶ ಮಾಡಕೂಡದು ಎಂದು ನಿಮಗೆ ಕಟ್ಟಪ್ಪಣೆ ಮಾಡಿದೆವು. ಆದರೂ ನೀವು ಮಾಡಿರುವುದೇನು? ನಿಮ್ಮ ಬೋಧನೆ ಜೆರುಸಲೇಮ್ ಅಂತ್ಯದ ಹಬ್ಬಿಗೆ ಹರಡಿದೆ. ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿಯ ಕೊಲೆಗೆ ನಮ್ಮನ್ನೇ ಹೊಣೆಗಾರನಾಗಿ ಮಾಡಬೇಕೆಂದಿರುವಿರಿ ಎಂದು ಅಪಾದಿಸಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಪೇತ್ರ ಮತ್ತು ಉಳಿದ ಪ್ರೇಷಿತರು, ನಾವು ವಿಧೇಯರಾಗಬೇಕಾಗಿದ್ದು ದೇವರಿಗೆ ಮಾನವರಿಗಲ್ಲ. ನೀವು ಶಿಲುಬೆಗೇರಿಸಿ ಕೊಂದು ಹಾಕಿದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಜೀವಕ್ಕೆ ಬಿಸಿದ್ದಾರೆ. ದೇವರು ಅವರನ್ನು ತಮ್ಮ ಬಲಪಾರ್ಶ್ವಕ್ಕೆ ಏರಿಸಿ ಮುಂದಾಳನಾಗಿಯೂ ಲೋಕ ಉದಾರಕನಾಗಿಯೂ ನೇಮಿಸಿದ್ದಾರೆ. ಇಸ್ರೇಲಿನ ಜನರು ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಿ ಪಾಪಕ್ಷಮೆಯನ್ನು ಪಡೆಯಲು ಇವರು ಮುಖಾಂತರ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ. ಈ ಘಟನೆಗಳಿಗೆ ನಾವು ಸಾಕ್ಷಿಗಳು. ನಾವು ಮಾತ್ರವಲ್ಲ, ದೈವಚಿತೆಯಂತೆ ನಡೆಯುವವರಿಗೆ ದೇವರು ದಯಪಾಲಿಸುವ ಪವಿತ್ರಾತ್ಮ ಅವರು ಕೂಡ ಸಾಕ್ಷಿಯಾಗಿದ್ದಾರೆ ಎಂದರು. ಇದನ್ನು ಕೇಳಿದ ಸಭಾಸದಸ್ಯರು ಕ್ರೋಧಪರಿತರಾಗಿ ಪ್ರೇಷಿತರನ್ನು ಕೊಲ್ಲಬೇಕೆಂದಿದ್ದರು. ಪ್ರಭುವಿನ ವಾಕ್ಯವಿದು. ಶ್ಲೋಕ ನಿಂದಿತನ ಮೊರೆ ಇಡಲು ಪ್ರಭು ಕಿವಿಗೊಟ್ಟನು. ಪ್ರಭುವನ್ನು ನಾವು ಕೊಂಡಾಡುವೆ ಎಲ್ಲ ಕಾಲಗಳು. ಆತನ ಸುತ್ತಿ ಸದಾ ಇರಲು ನನ್ನ ಬಾಯಿಗಳು ಸವಿದ ನೋಡು ಪ್ರಭುವಿನ ಮಾಧುರ್ಯವನ್ನು. ಆತನು ಆಶ್ರಯಿಸಿಕೊಂಡವನು ಧನ್ಯನು. ಶ್ಲೋಕ ಪ್ರಭು ನಿಮ್ಮೊಡನೆ ಇರಲಿ.
ಶಾಶ್ವತ ಮನೆಗೆ ಹೋಗಬೇಕಾಗಿದೆ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ಅದರಿಂದ
ಎಷ್ಟು ದಿವಸ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗಿರ್ತೀವಿ ಅನ್ನೋದು ಮುಖ್ಯ. ಈ ಸ್ವಲ್ಪ ಸಮಯದಲ್ಲಿ ನಾವು ಒಳ್ಳೆಯದನ್ನು ಮಾಡಿ ಒಳ್ಳೆ ವ್ಯಕ್ತಿಗಳಾಗಿ ಒಳ್ಳೆ ಸಂಬಂಧ ಬೆಳೆಸಿ ಎಲ್ಲರ ಜೊತೆಯಲ್ಲಿ ಬೇರೆ ವಿಭಜನೆ ಮಾಡಬೇಡಿ. ಆಗ ಸಂತಸರಿ ಇದು ನಮಗೆ ಸಿಂಪಡಿಸಿದರು. ನಮ್ಮ 3 ವರ್ಷದ ಈ ಲೋಕದ ಜೀವನದಲ್ಲಿ ಅನೇಕ ಆಸನಗಳು ಅದು ಅನೇಕ ಇನ್ನು ಅನೇಕರು ಅವರ ನಿವಾಸ್ತಾ ಇದ್ದಾರೆ. ನಮ್ಮ ಪುಣ್ಯಕ್ಷೇತ್ರದಲ್ಲೂ ಸಹ ಎಸಿಬಿನ ಹಿಂಭಾಗ ಅನೇಕರಿದ್ದಾರೆ. ಅವರಿಗೋಸ್ಕರ ಏನಾದರೂ ವಿಶ್ವಾಸ.
ಧರ್ಮದಲ್ಲಿ ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತರು ನಾವು ನಮಗೆ ಅವಶ್ಯಕವಾದವುಗಳನ್ನು ಅವರ ಹೆಸರಿನಲ್ಲಿ ನಂಬಿಕೆಯಿಂದ ಕೇಳಿಕೊಳ್ಳಬೇಕು ಎಂದು ಕಲಿಸಿಕೊಂಡರು. ಇಲ್ಲಿ ನಿಂತಿರುವ ನಮ್ಮ ಭಕ್ತರ ಪ್ರಾರ್ಥನೆಗಳನ್ನು ಭಾವಿಸುತ್ತೇನೆ. Yeah.
ಸರ್ವಶ್ರೇಷ್ಠ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಲಿ. ಸ್ವಯಂ ಚೈತನ್ಯಮಯ ಆತನಿಗೆ ವಂದನಾ.
ಪ್ರಭು ಸಕಲ ಕೀಟಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಹಿ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವ ನಮ್ಮ ಜೀವಮಾನದಲ್ಲಿ ಶಾಂತಿಯಿಂದ ಕರುಣಿಸಲಿ. ನಮ್ಮ ಸ್ವರ್ಗಾನಂದವು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ.
ಶ್ರೀನಾಥನಿಗೆ ಪ್ರಾರ್ಥನೆ. ಪವಿತ್ರಾತ್ಮನೇ, ನಿಮ್ಮ ನಾಮದಲ್ಲಿ ಒಟ್ಟಾಗಿ ಸೇರಿರುವ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ. ನೀವೊಬ್ಬರೇ ನಮ್ಮ ಮಾರ್ಗದರ್ಶಕರು, ನಮ್ಮ ಹೃದಯದಲ್ಲಿ ನೆಲೆಸಿರಿ. ನಾವು ನಡೆವ ದಾರಿಯನ್ನು ತೋರಿಸಿ, ಆ ದಾರಿಯಲ್ಲಿ ಸಾಧು ನಮ್ಮನ್ನು ಅನುಗ್ರಹಿಸಿ. ನಾವು ಬಲಹೀನರು ಮತ್ತು ಪಾಪಿಗಳು ಆಗಿದ್ದೇವೆ, ಅಸ್ವಸ್ಥತೆಯನ್ನು ಉತ್ತೇಜಿಸಲು ಬಿಡದಿರಿ. ನಮ್ಮ ಆತ್ಮವು ನಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಸದಂತೆ ಹಾಗೂ ಪಕ್ಷಪಾತ ನಮ್ಮ ಕಾರ್ಯಗಳನ್ನು ಪ್ರಭಾವಿಸಲು ಬಿಡದಿರಿ. ನಾವು ನಿಮ್ಮಲ್ಲಿ ನಮ್ಮ ಒಗ್ಗಟ್ಟನ್ನು ಕಾಣುವಂತಾಗಲಿ. ನಿತ್ಯ ಜೀವಕ್ಕೆ ನಾವೆಲ್ಲರೂ ಜೊತೆಯಾಗಿ ಪಯಣಿಸುವಂತಾಗಲಿ. ನಾವು ಎಂದಿಗೂ ಸರಿಯಾದ ದಾರಿಯನ್ನು ಬಿಟ್ಟು ತಪ್ಪು ದಾರಿಯಲ್ಲಿ ನಡೆಯುವಂತಾಗದಲ್ಲಿ ಪಿತಾ ಮತ್ತು ಸುಖದ ಕೃಪಾವರದ ಆಜ್ಞೆಯೊಡನೆಯಲ್ಲಿ ಎಲ್ಲ ಕಾಲ ಹಾಗೂ ಸ್ಥಳಗಳಲ್ಲಿ ನಿರಂತರವಾಗಿ ವಾಸಿಸುವ ನಿಮ್ಮನ್ನು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಾರ್ಥಿಸುತ್ತೇವೆ. ದೇವರ ಆಶೀರ್ವಾದ.